ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಸತ್ಯ ಇವತ್ ನಾವು ತಿಳ್ಕೊಳ್ತಾ ಇರೋ ಬಿಸ್ನೆಸ್ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ ಬಿಸ್ನೆಸ್ನಲ್ಲಿ ತುಂಬಾ ಜನ ಹೇಳ್ತಿರ್ತಾರೆ ಒಳ್ಳೆ ಲಾಭ ಬರೋ ಬಿಸ್ನೆಸ್ಸು ಅಂತ ಹಾಗೆ ತಿಂಗಳಿಗೆ ಎರಡರಿಂದ ಹತ್ತು ಲಕ್ಷ ಗಳಿಸಬಹುದು ಅಂತ ತುಂಬಾ ಜನ ಹೇಳ್ತಿರ್ತಾರೆ ಖಂಡಿತ ಅದು ನಿಜಾರಿ ಆದರೆ ಹಾಗಾದರೆ ಇದು ಅಷ್ಟು ಸುಲಭ ಅಂತ ಅನ್ಕೋತಿದ್ದೀರಾ ಹಾಗಂತ ನಾನು ತುಂಬಾ ಹಗರವಾಗಿ ಮಾತಾಡ್ತಿಲ್ಲ ಆದರೆ ಅದೃಷ್ಟ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಈ ಬಿಸ್ನೆಸ್ಗೆ ನೀವು ಎಂಟರ್ ಆಗಬಹುದು ಇಷ್ಟಕ್ಕೂ ಈ ಬಿಸ್ನೆಸ್ನ ಹೇಗೆ ಶುರು ಮಾಡೋದು ಹಾಗೆ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನು ಹಾಗೆ ಇದಕ್ಕೆ ಬೇಕಾಗಿರುವಂತಹ ಲೈಸೆನ್ಸ್ಗಳೇನು ಸರ್ಟಿಫಿಕೇಟ್ಗಳೇನು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಷಯನ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಕೂಡ ಪೆಟ್ರೋಲ್ ಬಂಕ್ ಲೈಸೆನ್ಸ್ಗೆ ಟ್ರೈ ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪೆಟ್ರೋಲ್ ಬಂಕ್ ಬಂದು ಎರಡು ಥರ ಇರುತ್ತೆ ಗೌರ್ಮೆಂಟ್ ಪೆಟ್ರೋಲ್ ಬಂಕ್ ಲೈಕ್ ಇಂಡಿಯನ್ ಆಯಿಲ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಹೀಗೆ ಅಂಡ್ ನೆಕ್ಸ್ಟ್ ಪ್ರೈವೇಟ್ ಪೆಟ್ರೋಲ್ ಬಂಕ್ ಲೈಕ್ ರಿಲಯನ್ಸ್ ಆ್ಯಂಡ್ ಎಸ್ಆರ್ ಪೆಟ್ರೋಲ್ ಬಂಕ್ಸ್ ಹೀಗೆ ನಿಮಗೆ ಡೀಲರ್ಶಿಪ್ ಬೇಕಾಗಿರೋ ಮುಂಚೆ ಔಟ್ಲೆಟ್ಸ್ಗಳಲ್ಲಿ ಎಷ್ಟು ವಿಧ ಅಂತ ತಿಳ್ಕೋಬೇಕು ಪೆಟ್ರೋಲ್ ಬಂಕ್ ಔಟ್ಲೆಟ್ ಅನ್ನೋದು ಎರಡು ಥರ ಇರುತ್ತೆ ಒಂದು ರೂರಲ್ ರಿಟೇಲ್ ಔಟ್ಲೆಟ್ ವಿತ್ ಇನ್ ದ ಏರಿಯಾ ಅಂದರೆ ಒಂದು ಊರಿರಬಹುದು ಅಥವಾ ಹೆಚ್ಚೆಚ್ ಒಂದು ಟೌನ್ ಇರಬಹುದು ಅಂದ್ರೆ ಇಲ್ಲಿ ಈ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಈ ತರ ಪೆಟ್ರೋಲ್ ಬಂಕ್ಗಳನ್ನ ನಾವು ಇಡೋಕ್ಕಾಗಲ್ಲ ಇನ್ನು ಎರಡನೇದು ರೆಗ್ಯುಲರ್ ರಿಟೇಲ್ ಔಟ್ಲೆಟ್ ಅಂದ್ರೆ ಸ್ಟೇಟ್ ಹೈವೇ ಪಕ್ಕದಲ್ಲೂ ಕೂಡ ಇದನ್ನು ಪೆಟ್ರೋಲ್ ಬಂಕ್ ಇಡೋಕಿಂತ ಮುಂಚಿತವಾಗಿ ನಾವು ಪ್ಲೇಸ್ ಸೆಲೆಕ್ಟ್ ಮಾಡುವಾಗ ಖಂಡಿತವಾಗಿ ನಮ್ಮ ಜಾಗ ಟೋಲ್ ಗೇಟಿಂದ ಇಂದ ಒಂದು ಕಿಲೋಮೀಟರ್ ದೂರದಲ್ಲಿರಬೇಕು ಯಾಕಂದ್ರೆ ಬಂಕ್ ರೂಲ್ಸ್ ಅಂಡ್ ನಾರ್ಮ್ ಪ್ರಕಾರ ಅವರೇ ನಮಗೆ ಕೊಡೋದಿಲ್ಲ ಜಾಗ ಮಿನಿಮಮ್ ಆಗಿ ತರ್ಟೀನ್ ಹಂಡ್ರೆಡ್ ಸ್ಕ್ವೈರ್ ಫೀಟ್ ಇರೋ ತರ ನೋಡ್ಕೋಬೇಕು ಹೀಗಿದ್ರೆ ಸ್ವಲ್ಪ ಬೆಟರ್ ಒಂದು ವೇಳೆ ಹೈವೇ ಆದರೆ ಮಿನಿಮಮ್ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಇರೋ ತರ ನೋಡ್ಕೋಬೇಕು ಸ್ವಂತ ಜಾಗ ಆದರೆ ತುಂಬ ಒಳ್ಳೆಯದು ನೀವು ಜಾಗನ ಲೀಸ್ಗೂ ತೊಗೊಳ್ಬಹುದು ಲೀಸ್ಗಿಂತ ಸ್ವಂತದಾದ್ರೆ ತುಂಬ ಒಳ್ಳೇದು ಒಂದು ವೇಳೆ ಲೀಸ್ಗಾದ್ರೆ ಮೂವತ್ತು ವರ್ಷದವರೆಗೂ ಲೀಸ್ಗೆ ಬರ್ಸ್ಕೋಬೇಕು ಮೂವತ್ತು ವರ್ಷ ಆದ್ಮೇಲೆ ಮತ್ತೆ ನಾವು ರಿನ್ಯೂಯಲ್ ಮಾಡಿಸ್ಕೋಬಹುದು ಮೊದಲು ನಾವು ಬಂಕ್ಗೋಸ್ಕರ ಪ್ರೀಪ್ಲಾನ್ನ ಚೆನ್ನಾಗಿ ಮಾಡ್ಕೋಬೇಕು ನೀವು ಯಾವ ಪೆಟ್ರೋಲ್ ಬಂಕ್ನ ಶುರು ಮಾಡಬೇಕು ಅಂತಿದ್ದೀರೋ ಅವರ ಕಂಪ್ಲೀಟ್ ಡೀಟೇಲ್ಸ್ ವೆಬ್ಸೈಟ್ ಹಾಗೆ ನೀವು ಬೇಕಾದ್ರೆ ಟೆಂಡರು ಹಾಕೋಬಹುದು ಇಲ್ಲ ಅಂದರೆ ನ್ಯೂಸ್ ಪೇಪರಲ್ಲಿ ಆ್ಯಡ್ಗಳು ಬರ್ತಾ ಇರುತ್ತೆ ಅದನ್ನು ನೋಡಿ ಕೂಡ ನಾವು ಟೆಂಡರ್ ಹಾಕೋಬಹುದು ಆಯಿಲ್ ಕಂಪನಿಯವರು ರಿಟೇಲ್ ಔಟ್ಲೆಟ್ ಇಡೋದಕ್ಕೆ ಆಗಾಗ ಆ್ಯಡ್ಗಳನ್ನ ಕೊಡ್ತಿರ್ತಾರೆ ಆ ಆ್ಯಡ್ಗಳನ್ನೂ ಸಹ ಈ ಪೇಪರ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಕೊಡ್ತಾ ಇರ್ತಾರೆ ಬಂಕ್ ಗೋಸ್ಕರ ರೆಗ್ಯುಲರ್ ಆ್ಯಡ್ ಹೇಗೆ ಕೊಡ್ತಾರೆ ಅಂದರೆ ರಿಟೇಲ್ ಔಟ್ಲೆಟ್ಗಳು ಇಂತಿಂಥ ಪ್ರಾಂತ್ಯದಲ್ಲಿ ಇಂತಿಂಥ ಏರಿಯಾದಲ್ಲಿ ವೆಕೆನ್ಸಿ ಇದೆ ಅಂತ ಇಂಟ್ರೆಸ್ಟ್ ಇರೋರು ರಾಷ್ಟ್ರಗಳಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ಪೆಟ್ರೋಲ್ ಬಂಕ್ನ ಇಡೋರು ಅಪ್ಲೈ ಮಾಡಬಹುದು ಅಂತ ಆ ಆ್ಯಡ್ ನೋಡಿ ವೆಬ್ಸೈಟ್ಗೆ ಹೋಗಿ ಬೇಕಾಗಿರೋ ಅಪ್ಲಿಕೇಶನ್ನ ನಾವು ಹಾರ್ಡ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ನೋಟಿಫಿಕೇಶನ್ ಕೊಟ್ಟಿರೋ ಲಾಸ್ಟ್ ಡೇಟ್ ಒಳಗಡೆನೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಕಳಿಸ್ಬೇಕು ಆದರೆ ನಮ್ಮ ತರನೇ ತುಂಬಾ ಜನ ಅಪ್ಲೈ ಮಾಡೋದ್ರಿಂದ ಆಯಿಲ್ ಕಂಪನಿಯವರಿಗೆ ಯಾರಿಗೂ ಲೈಸೆನ್ಸ್ ಕೊಡಬೇಕು ಗೊತ್ತಾಗಲ್ಲ ಅದಕ್ಕೆ ಅವರು ಲಾಟ್ರಿ ಮಾದರಿ ಮೂಲಕ ಅವರಿಗೆ ಲೈಸೆನ್ಸ್ ಕೊಡ್ತಾರೆ ಒಂದು ಸಾರಿ ಕಂಪನಿಯಿಂದ ಅಪ್ರೂವಲ್ ಬಂದ ಮೇಲೆ ಜಿ ಎಸ್ ಟಿ ನಂಬರ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಬಂಕ್ ಹೆಸರಲ್ಲಿ ಕರೆಂಟ್ ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗತ್ತೆ ಯಾರ ಹೆಸರು ಮೇಲೆ ಲೈಸೆನ್ಸ್ ತಗೊಳ್ಬೇಕು ಅಂತ ಈಗ ನೋಡೋಣ ಇದಕ್ಕೆ ಏಜ್ ಲಿಮಿಟು ಟ್ವೆಂಟಿ ಒನ್ ಇಂದ ಫಿಫ್ಟಿ ಫೈವ್ ಇಯರ್ಸ್ ಇರಬೇಕಾಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಟೆನ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಅರ್ಬನ್ ಏರಿಯಾಗಳಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಮಾಡೋದಾದ್ರೆ ಡಿಗ್ರಿ ಕಂಪಲ್ಸರಿ ಈಗ ಬಂಡವಾಳ ಎಷ್ಟು ಅಂತ ನೋಡೋಣ ರೂರಲ್ ಏರಿಯಾಸ್ ಆದ್ರೆ ಇನ್ವೆಸ್ಟ್ಮೆಂಟ್ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಅರ್ಬನ್ ಏರಿಯಾಸ್ ಆದ್ರೆ ಇನ್ವೆಸ್ಟ್ಮೆಂಟ್ ಲಕ್ಷ ಆಗುತ್ತೆ ಹಾಗೆ ನಗರಗಳು ಮೆಟ್ರೋ ಸಿಟಿ ಅಂತ ಆದ್ರೆ ಕೋಟಿ ಖರ್ಚು ಬರುತ್ತೆ ಅಪ್ಲಿಕೆಂಟ್ಗೆ ಒಂದು ವೇಳೆ ಸ್ವಂತ ಜಾಗ ಇದ್ರೆ ರೂರಲ್ ಔಟ್ಲೆಟ್ಗೆ ಐದು ಲಕ್ಷ ರೆಗ್ಯುಲರ್ ರಿಟೇಲ್ ಔಟ್ಲೆಟ್ ಆದರೆ ಹದಿನೇಳು ಲಕ್ಷನ ಪೇ ಮಾಡಬೇಕಾಗುತ್ತೆ ಇದು ಆಯಿಲ್ ಕಂಪನಿಗೆ ಹೋಗುತ್ತೆ ಅವ್ರ ಈ ಅಮೌಂಟನ್ನು ಡೆಪಾಸಿಟ್ ಇಟ್ಕೊಳ್ತಾರೆ ಆದರೆ ಇದು ನಾನ್ ರಿಫಂಡಬಲ್ ಹಾ ಹಾಗೆ ಈ ಬಂಕ್ಗೆ ಫೀಸ್ ಕೂಡ ಇರುತ್ತೆ ಅದೇ ಹೇಗಿರುತ್ತೆ ನೋಡೋಣ ಅಪ್ಲಿಕೇಶನ್ ಫೀ ರೂರಲ್ ಏರಿಯಾಸ್ಗಾದರೆ ಒಂದು ರೂಪಾಯಿ ಅದೇ ತೌಸಂಡ್ ರುಪೀಸ್ ರಿಟೇಲ್ ಔಟ್ಲೆಟ್ಗಾದರೆ ಹಾಗೆ ಎಸ್ ಎಸ್ಟಿಗಳಿಗಾದರೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಅದು ಅಪ್ಲಿಕೇಶನ್ ಫೀನಲ್ಲಿ ಮಾತ್ರ ನಮಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂತ ಈಗ ನೋಡೋಣ ರೂರಲ್ ಹಾಗೆ ಅರ್ಬನ್ ಏರಿಯಾಗಳಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಮಾಡೋದಾದರೆ ಈ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ವಿಲೇಜ್ ಲೆವೆಲ್ ಆದರೆ ಪಂಚಾಯತಿ ಅಪ್ರೂವಲ್ ಖಂಡಿತವಾಗಿ ಬೇಕು ಮಂಡಲ್ ಲೆವೆಲ್ ಆದರೆ ಎಂ ಒ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೇನೇ ಹತ್ತಿರದ ವಿದ್ಯುತ್ ಅಧಿಕಾರಿಗಳ ಅನುಮತಿ ಹಾಗೆ ಹತ್ತಿರದ ಪೊಲೀಸ್ ಸ್ಟೇಷನ್ ಅನುಮತಿನೂ ಬೇಕಾಗುತ್ತೆ ಇವೆಲ್ಲ ಕರೆಕ್ಟ್ ಆಗಿದ್ರೆ ಆರ್ಟಿಒ ಹತ್ರಕ್ಕೆ ಹೋಗುತ್ತೆ ಅಲ್ಲಿಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ಗೆ ಅಪ್ಲಿಕೇಶನ್ ಹೋಗುತ್ತೆ ಆದರೆ ಇದಕ್ಕೆ ಮಾತ್ರ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸರ್ ಪರ್ಮಿಷನ್ ಬೇಕೇ ಬೇಕಾಗುತ್ತೆ ಇನ್ನು ನೀವು ಟೌನ್ನಲ್ಲಿದ್ರೆ ಅಗ್ನಿಶಾಮಕ ದಳದಿಂದ ಎನ್ಓ ಸಿ ತಗೊಳ್ಬೇಕಾಗತ್ತೆ ಹಾಗೇನೆ ನೀವು ಸ್ಟಾರ್ಟ್ ಮಾಡೋ ಜಾಗದಲ್ಲಿ ಯಾವುದೇ ಸ್ಕೂಲ್ಗಳಾಗಲಿ ಕಾಲೇಜ್ಗಳಾಗ್ಲಿ ಅಥವಾ ಯೂನಿವರ್ಸಿಟಿಗಳಾಗ್ಲಿ ಹತ್ರ ಇರಬಾರ್ದು ಅಂದ್ರೆ ಒಂದು ಕಿಲೋಮೀಟರ್ ಒಳಗಡೆ ಇರದೇ ಇರೋ ಹಾಗೆ ನೋಡ್ಕೋಬೇಕು ಇಲ್ಲ ಅಂದ್ರೆ ಪರ್ಮಿಷನ್ ಬರಲ್ಲ ಹಾಗೆ ನಿಮ್ಗೊಂದು ಡೌಟ್ ಬರ್ತಿರ್ಬೋದು ನೀವು ಬಂಕ್ ಇಟ್ಟಾದ್ಮೇಲೆ ಅವುಗಳು ಬಂದ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ ಆದ್ರೆ ಅದು ನೀವಿಡಕೆ ಮುಂಚೆನೆ ಇದ್ರೆ ನೋ ಪರ್ಮಿಷನ್ ಇದು ರೂಲ್ ಹಾಗಾದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋಕೆ ನಮ್ಗೆ ಎಷ್ಟು ಜನ ಬೇಕಾಗುತ್ತೆ ಮಿನಿಮಮ್ ಆರರಿಂದ ಎಂಟು ಜನ ಬೇಕಾಗುತ್ತೆ ಅವ್ರಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಟೆಂತ್ ಆಗಿರಬೇಕು ನಮ್ಮ ಬಂಡವಾಳದ ಆಧಾರದ ಮೇಲೆ ರಿಟರ್ನ್ಸ್ ಇರುತ್ತೆ ನಮಗೆ ಬರೋ ಇನ್ಕಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಂಕ್ ಹೆಸರು ಮೇಲೆ ಒಂದಷ್ಟು ಲಕ್ಷ ಹಣನ ಬ್ಯಾಂಕಲ್ಲಿ ಇಟ್ಕೋಬೇಕಾಗತ್ತೆ ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ಆದಾಯ ಹೇಗಿರುತ್ತೆ ಬನ್ನಿ ಒಂದ್ಸರಿ ನೋಡೋಣ ಡೀಸೆಲ್ ಲೀಟರ್ಗೆ ಎರಡು ರೂಪಾಯಿ ಲಾಭ ಇರುತ್ತೆ ಅದೇ ಪೆಟ್ರೋಲ್ ಆದರೆ ಮೂರು ರೂಪಾಯಿ ಲಾಭ ಇರುತ್ತೆ ಸೊ ನೀವು ಆಯಿಲ್ ಕಂಪನಿಗೆ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಅವರು ಓಕೆ ಅಂದಾದ್ಮೇಲೆ ನೀವು ತೋರಿಸೋ ಜಾಗ ಅವ್ರಿಗೆ ಇಷ್ಟ ಆಗಬೇಕು ಪೆಟ್ರೋಲ್ ಟ್ಯಾಂಕ್ ಹಾಗೆಯೇ ಮಷಿನ್ಗಳನ್ನ ಅವ್ರು ಹೇಳೋ ಜಾಗದಲ್ಲಿ ಫಿಕ್ಸ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ರೂಲ್ಸ್ಗಳು ಅಂತ ಇರುತ್ತೆ ಎಲ್ಲ ಸೈನ್ ಬೋರ್ಡ್ಗಳನ್ನ ಕಂಪನಿಯವ್ರು ಕೊಡ್ತಾರೆ ಫೈರ್ ಸೇಫ್ಟಿನ ನೀವೇ ಅರೇಂಜ್ ಮಾಡ್ಕೋಬೇಕಾಗತ್ತೆ ಹಾಗೆ ಕಂಪನಿಗೆ ಸಂಬಂಧಿಸಿದ ಇಂಜಿನಿಯರ್ ಮಾತನ್ನು ಕೂಡ ನೀವು ಕೇಳಬೇಕಾಗತ್ತೆ ಈಗ ನಮಗೆ ಪ್ರಾಫಿಟ್ ಹೇಗೆ ಬರುತ್ತೆ ಅಂತ ನೋಡೋಣ ಒಂದಿನಕ್ಕೆ ಒಂದು ಟ್ಯಾಂಕರ್ ಪೆಟ್ರೋಲ್ ಬಂದಿದೆ ಅಂತ ಅನ್ಕೊಳ್ಳೋಣ ಸಾವಿರ ಲೀಟರ್ಗೆ ಲೆಕ್ಕ ತಗೊಂಡ್ರೆ ಒಂದು ಲೀಟರ್ಗೆ ಮೂರು ರೂಪಾಯಿ ಲಾಭ ಅಂತ ಆದರೆ ಸಾವಿರ ಲೀಟರ್ಗೆ ಮೂರು ಸಾವಿರ ಆಯಿತು ಸೊ ಅಲ್ಲಿಗೆ ಒಂದಿನಕ್ಕೆ ಒನ್ ಟ್ಯಾಂಕ್ ನೀವು ಸೇಲ್ ಮಾಡಿದ್ದೀರಾ ಅಂತಾದ್ರೆ ಮೂರು ಸಾವಿರ ರೂಪಾಯಿ ಲಾಭ ಹೀಗೆ ಒಂದು ತಿಂಗಳಿಗೆ ತೊಂಬತ್ತು ಸಾವಿರ ಆದಾಯ ಅದು ಬರೀ ಪೆಟ್ರೋಲ್ನಿಂದ ಹಾಗೇನೇ ಡೀಸೆಲ್ನಿಂದ ಬಂದರೆ ಅದೊಂದು ತೊಂಬತ್ತು ಸಾವಿರ ಸೊ ಒಟ್ಟಾರೆಯಾಗಿ ತಿಂಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಆದಾಯ ಇದರಲ್ಲಿ ನಿಮಗೆ ಅಂತ ಎಂಬತ್ತು ಸಾವಿರ ಹೋದ್ರೂ ಒಂದು ಲಕ್ಷ ಮಾತ್ರ ಖಂಡಿತ ಉಳಿಯುತ್ತೆ ಸೊ ಇದನ್ನ ಬರೀ ಒಂದು ಸಾವಿರ ಲೀಟ್ರಿಗೆ ಮಾತ್ರ ಹೇಳಿದ್ದೀನಿ ಒಂದು ದಿನಕ್ಕೆ ಹತ್ತು ಸಾವಿರ ಲೀಟರ್ನು ಮಾರ್ತಾರೆ ಅವರಿಗೆ ದಿನಕ್ಕೆ ಆದಾಯನೇ ಲಕ್ಷಾಂತ ರೂಪಾಯಿ ಬರ್ತಾ ಇರುತ್ತೆ ಎಷ್ಟು ಬರಬಹುದು ಒಟ್ಟಾರೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಓಕೆ ನಾವು ಲೆಕ್ಕಾಚಾರ ಹಾಕಿ ನೋಡೋದಾದ್ರೆ ಕಂಪನಿ ಪೆಟ್ರೋಲ್ ರೇಟು ಈಗ ತೊಂಬತ್ತೈದು ರೂಪಾಯಿ ಅನ್ಕೊಳ್ಳೋಣ ಅಂದರೆ ದಿನಕ್ಕೆ ನೀವು ಸಾವಿರ ಲೀಟರ್ ಮಾರಿದ್ರೆ ನೀವು ಡಿಡಿ ತೆಗ್ಸ್ಬೇಕಾಗಿರೋದು ಒಂಬತ್ತೂವರೆ ಸಾವಿರ ಡಿ ತೆಗಿಸಬೇಕಾಗುತ್ತೆ ಸೊ ಲೀಟರ್ಗೆ ನಿಮಗೆ ಮೂರು ರೂಪಾಯಿ ಲಾಭ ಅಂದ್ರೆ ಅನ್ಕೊಳ್ಳೋಣ ಇದರಲ್ಲಿ ಪ್ರಾಫಿಟ್ ತ್ರೀ ತೌಸಂಡ್ ಉಳಿಯುತ್ತೆ ಸೊ ಟೋಟಲ್ ಆಗಿ ಡೀಸೆಲ್ ಮತ್ತು ಪೆಟ್ರೋಲಿಂದ ನಮಗೊಳಿಯೋದು ಆರು ಸಾವಿರ ರೂಪಾಯಿ ಸೊ ಈ ಬಿಸ್ನೆಸ್ ಅಲ್ಲಿ ಸಂಬಳ ಹೇಗಿರುತ್ತೆ ಖರ್ಚು ಹೇಗಿರುತ್ತೆ ಅದರಲ್ಲಿ ನಮಗಳಿದಷ್ಟು ಎಲ್ಲನೂ ಒಂದ್ಸರಿ ಲೆಕ್ಕ ಹಾಕೋಣ ಸೊ ಸಪೋಸ್ ಒಬ್ಬೊಬ್ಬರಿಗೆ ಹತ್ತು ಸಾವಿರ ಸಂಬಳ ಅಂದ್ರೂ ಒಂದು ಬಂಕಲ್ಲಿ ಆರು ಜನ ಕೆಲಸ ಮಾಡ್ತಾರೆ ಅನ್ಕೊಳ್ಳೋಣ ಸೊ ಆರು ಇಂಟು ಹತ್ತು ಸಾವಿರ ಅರವತ್ತು ಸಾವಿರ ಆಯಿತು ಹಾಗೆ ಬಂಕ್ ರೆಂಟ್ ಮೂವತ್ತು ಸಾವಿರ ಅಂದ್ಕೊಳ್ಳೋಣ ಅದು ಮೂವತ್ತು ಸಾವಿರ ಆಯಿತು ಮೇಂಟೆನೆನ್ಸ್ ಹಾಗೆ ಪವರ್ ಖರ್ಚು ಅಂತ ಒಂದು ಹತ್ತು ಸಾವಿರ ಅಂದ್ಕೊಳ್ಳೋಣ ಸೊ ಟೋಟಲ್ ಆಗಿ ನಿಮಗೆ ಒಂದು ಲಕ್ಷ ಖರ್ಚು ಬರುತ್ತೆ ಪೆಟ್ರೋಲ್ ಮೇಲೆ ಮೂರು ಸಾವಿರ ಡೀಸೆಲ್ ಮೇಲೆ ಮೂರು ಸಾವಿರ ಸೊ ಟೋಟಲ್ ಆಗಿ ಆರು ಸಾವಿರ ಲಾಭ ಅನ್ಕೊಂಡ್ರು ಟೋಟಲ್ ಆಗಿ ಆರ್ ಸಾವಿರ ಎಂಟು ಮೂವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಆಯಿತು ಅಲ್ಲಿಗೆ ಒಂದು ಲಕ್ಷ ಖರ್ಚಂದ್ರೂ ಎಂಬತ್ತು ಸಾವಿರ ನಿಮ್ಗುಳಿಯುತ್ತೆ ಸೊ ಫ್ರೆಂಡ್ಸ್ ಇದು ಪೆಟ್ರೋಲ್ ಬಂಕ್ ಬಿಸ್ನೆಸ್ ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಭ ಇರುತ್ತೆ ಅದರಲ್ಲೂ ತುಂಬಾ ನೀಟಾಗಿ ಇದನ್ನ ನೋಡ್ಕೊಳ್ತಾ ಹಾಗೆ ಪಕ್ಕ ಪ್ರೀಪ್ಲಾಂಡ್ ಆಗಿ ನಾವು ಮಾಡಿದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಯಾರಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಥ್ಯಾಂಕ್ ಯು ಸೈನಿಂಗ್ ಆಫ್ ದಿಸ್ ಸತ್ಯ